ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಬಾರಿ ಚಂಪಾ ಸೃಷ್ಟಿಯನ್ನು ಯಾವ ರೀತಿಯಲ್ಲಿ ನಡೆಸಬಹುದು ಎಂಬ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಲಾಗುವುದು ಎಂದು ಮುಜರಾಯಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೇಳಿದರು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಕೋವಿಡ್ 19 ಆತಂಕವಿರುವ ಹಿನ್ನೆಲೆ ಮುಂಜಾಗ್ರತಾ ಕ್ರಮಗಳನ್ನು ಗಮನದಲ್ಲಿಟ್ಟುಕೊಂಡು ನಿಯಮಗಳನ್ನು ಪಾಲಿಸುವುದರೊಂದಿಗೆ ಸುಬ್ರಹ್ಮಣ್ಯದಲ್ಲಿ ಚಂಪಾ ಸೃಷ್ಟಿ ನಡೆಸುವ ಬಗ್ಗೆ ಚರ್ಚಿಸಲಾಗುವುದು. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಈ ವಾರದ ಕೊನೆಯಲ್ಲಿ ಸಭೆ ನಡೆಯಲಿದೆ. ಎಲ್ಲಾ ಸಾಧಕ ಬಾಧಕಗಳನ್ನು ಗಮನದಲ್ಲಿಟ್ಟುಕೊಂಡು ಚಂಪಾ ಸೃಷ್ಟಿ ನಡೆಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸುಬ್ರಹ್ಮಣ್ಯ ದೇವಸ್ಥಾನದ ಚಂಪಾ ಸೃಷ್ಟಿಯ ಬಗ್ಗೆ ಕೋವಿಡ್ 19 ಅಳವಡಿಸಿಕೊಂಡು ಸೃಷ್ಟಿ ಕಾರ್ಯಕ್ರಮ ಮಾಡುವುದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಒಂದು ಮೀಟಿಂಗ್ ಅನ್ನು ಕರೆದಿದ್ದೇನೆ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ. ಅದರ ಚಂಪಾ ಸೃಷ್ಟಿಯಲ್ಲಿ ಒಟ್ಟು ಸೇರುವಂಥ ಜನಸಂಖ್ಯೆಗಳಷ್ಟು ಸಾಮಾನ್ಯವಾಗಿ ಕೋವಿಡ್ 19 ಗೈಡ್ಲೈನಲ್ಲಿ ಅದನ್ನು ನಿಭಾಯಿಸಬಹುದಾ ಎಲ್ಲ ಇದನ್ನೆಲ್ಲ ಚರ್ಚೆ ಮಾಡಿ ನಮ್ಮ ಜಿಲ್ಲಾ ಕಾರ್ಮಿಕ ಪರಿಷತ್ತು ಜಿಲ್ಲಾಧಿಕಾರಿಯವರು ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಬಹುತೇಕ ಈ ವಾರದ ಶುಕ್ರವಾರ ಅಂತ ನಾನು ತಿಳ್ಕೊಂಡಿದ್ದೇನೆ. ಬಹುಶಃ ಶುಕ್ರವಾರ ಸಂಜೆ ಕರಿಬೋದು ಅಂತ ಆಲೋಚನೆ ಮಾಡಿದ್ವಿ. ಶುಕ್ರವಾರ ದಿವಸ ಕರೆದು ಒಂದು ಮೀಟಿಂಗ್ ಮಾಡಿ ಎಲ್ಲ ಸಾಧಕ ಬಾಧಕ ಗಮನ ಇಟ್ಟುಕೊಂಡು ಚಂಪಾ ಸೃಷ್ಟಿ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ. ಸಮಿತಿ ಇಲ್ಲದೇ ಇರುವಾಗ ಶಾಸಕರ ನೇತೃತ್ವದಲ್ಲಿ ಒಂದು ಅಭಿವೃದ್ಧಿ ಸಮಿತಿ ಅಂತೇಳಿ ರಚನೆ ಮಾಡಲಾಗಿದೆ. ದೇವಸ್ಥಾನದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳನ್ನು ಕೂಡ ಅಧ್ಯಯನ ಮಾಡಿ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಮತ್ತು ಆಡಳಿತಾತ್ಮಕ ವ್ಯವಸ್ಥೆಗೆ ಗಮನ ಕೊಡಲಿಕ್ಕೆ ಶಾಸಕರಿಗೆ ನೇತೃತ್ವ ಸಮಿತಿಗೆ ಅಧಿಕಾರವನ್ನು ಕೊಡಲಾಗಿದೆ. ಅವರದನ್ನು ನಿಭಾಯಿಸ್ತಾರೆ. ಅಲ್ಲ, ಇಲ್ಲಿಗ ನಮ್ಮ ಆಡಳಿತಾಧಿಕಾರಿ ಹಾಗೆ ಇರ್ತಾರೆ, ನಮ್ಮ ಆಡಳಿತಕ್ಕೆ ಅಧಿಕಾರಿ ಮತ್ತು ಕಾರ್ಯಾಧಿಕಾರಿಗಳು ಸ್ಥಾನಗಳು ಹಾಗೆ ಇರುತ್ತೆ. ಅಭಿವೃದ್ಧಿ ಸಮಿತಿ ಅಂತೇಳಿದರೆ ವ್ಯವಸ್ಥಾಪನ ಸಮಿತಿ ಇಲ್ಲದೇ ಇರುವಾಗ ದೇವಸ್ಥಾನದ ಒಟ್ಟು ವಿಚಾರಗಳ ಬಗ್ಗೆ ಅಭಿವೃದ್ಧಿಗಳ ಬಗ್ಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಕೊಡಲಿಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಆ ವ್ಯವಸ್ಥೆ ಶಾಸಕ ನಿರ್ಸನ ಸಮಿತಿಯನ್ನು ರಚನೆ ಮಾಡಲಾಗಿದೆ. ವರದಿಯ ಸಾಧಕ ಬಾಧಕಗಳು ಈಗಾಗಲೇ ತುಂಬ ಚರ್ಚೆಯಲ್ಲಿವೆ. ಏನೇ ಆದರೂ ಕೂಡ ಈ ಭಾಗದ ಜನರಿಗೆ ಕಸ್ತೂರಿ ರಂಗನ ವರದಿಯಿಂದ ತೊಂದರೆ ಆಗಿರುವಂತೆ ಸರ್ಕಾರ ನೋಡಿಕೊಳ್ಳುತ್ತೆ.